2020 ಇಸ್ವಿ ರಾಜ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ಕನ್ನಡಿಗರಿಗೆ ಒಂದು ಹೊಸ ಅರ್ಥಪೂರ್ಣವಾದಂತ ಒಂದು ಯೂಟ್ಯೂಬ್ ಚಾನೆಲ್ ಅನ್ನು ಕರ್ನಾಟಕ ಬಲ ಎನ್ನುವ ಹೆಸರಿನಿಂದ ಕೊಡಮಾಡ್ತಾ ಇದ್ದಾರೆ ನನಗೆ ಬಹಳ ಖುಷಿಯಾಗಿದೆ ಈ ಪ್ರಸ್ತುತ ಒಂದು ಈ ಏನು ಘಟನಾವಳಿಗಳನ್ನು ತೋರಿಸುವಂತ ಒಂದು ದೃಶ್ಯ ಇದೆ ಇದರಲ್ಲಿ ಕನ್ನಡ ಭಾಷೆ ಲಿಪಿ ಹಾಗೂ ಕನ್ನಡಿಗರ ಈ ನೆಲದ ಹಿರಿತನವನ್ನು ಹೆಮ್ಮೆಯನ್ನು ವೈಭವವನ್ನು ಕಟ್ಟಿಕೊಟ್ಟಿದ್ದಾರೆ ಒಂದು ಹೆಮ್ಮೆಯ ವಿಚಾರವನ್ನು ಕೂಡ ಅವರು ಹೇಳ್ತಾರೆ ಸಾವಿರ ಸಾವಿರ ವರ್ಷಗಳಿಂದಲೂ ಒಂದೇ ಭಾಷೆಯನ್ನು ಮಾತಾಡತಕ್ಕಂತ ಜಗತ್ತಿನ ಕೆಲವೇ ಕೆಲವು ಭಾಷೆಗಳಲ್ಲಿ ಕನ್ನಡ ಕೂಡ ಒಂದು ಅಂದ್ರೆ ನೀವು 5000 ವರ್ಷ ಹಿಂದೆ ಹೋದ್ರೂ ಇಲ್ಲಿಯ ಜನ ಕನ್ನಡವನ್ನೇ ಮಾತಾಡ್ತಾ ಇದ್ದರು ಈಗಲೂ ಕೂಡ ಅವರು ಕನ್ನಡವನ್ನೇ ಮಾತಾಡ್ತಾ ಇದ್ದಾರೆ ಅಂದ್ರೆ ಈ ಭಾಷೆಯ ಶಕ್ತಿ ಸಾಮರ್ಥ್ಯ ಎಷ್ಟಿದೆ ಅನ್ನೋದನ್ನ ಇದು ಸಾಬೀತುಪಡಿಸುತ್ತದೆ ನನಗೂ ಕೂಡ ಬಹಳಷ್ಟು ಖುಷಿ ಆಯಿತು ಜಗತ್ತಿನಾದ್ಯಂತ ನಮ್ಮ ಭಾಷೆ ಮತ್ತು ಲಿಪಿ ನಮ್ಮ ಸಾಹಿತ್ಯ ಹಾಗೆ ಪಸರಿಸಿತ್ತು ಕ್ರಿಸ್ತ ಶಕ ಪೂರ್ವದಲ್ಲಿ ಮತ್ತು ಕ್ರಿಸ್ತ ಶಕದ ಪ್ರಾರಂಭದಲ್ಲಿ ಅನೇಕ ಭಾಷೆಗಳು ಅಂದ್ರೆ ಇಂಗ್ಲಿಷ್ ಅನ್ನು ಹಿಡಿದುಕೊಂಡು ಅನೇಕ ಭಾರತೀಯ ಭಾಷೆಗಳು ಇನ್ನಿತರ ವಿದೇಶಿ ಭಾಷೆಗಳು ಅಂಬೆಗಾಲಿಕ್ಕುವ ಅಥವಾ ಇನ್ನೂ ಹುಟ್ಟದೇ ಇರುವಂತಹ ಸಂದರ್ಭದಲ್ಲಿ ಕನ್ನಡ ಪ್ರಗಲ್ಭವಾದ ಸ್ಥಾನವನ್ನು ಪಡೆದಿತ್ತು ಅನ್ನೋದನ್ನು ಈ 80 ನಿಮಿಷದ ಈ ಸಂಚಿಕೆಯಲ್ಲಿ ಕಟ್ಟಿಕೊಟ್ಟಿದ್ದಾರೆ ಕರ್ನಾಟಕ ಬಲ ಎನ್ನುವಂತ ಈ ಯೂಟ್ಯೂಬ್ನಲ್ಲಿ ಕನ್ನಡಿಗರು ದಯವಿಟ್ಟು ಈ ಒಂದು ಯೂಟ್ಯೂಬಿಗೆ ತಾವು ನೋಂದಣಿ ಮಾಡಿಕೊಬೇಕು ಸಬ್ಸ್ಕ್ರೈಬ್ ಆಗಬೇಕು ಹಾಗೂ ಇಲ್ಲಿರುವ ಮಾಹಿತಿಯನ್ನು ತಿಳಿದುಕೊಂಡು ನಿಮ್ಮ ಹಿರಿಮೆ ಗರಿಮೆಯ ಬಗ್ಗೆ ಬೇರೆಯವರಿಗೂ ವಿಶೇಷವಾಗಿ ಯುವ ಪೀಳಿಗೆಗೆ ಅವರು ಕನ್ನಡ ಪುಸ್ತಕ ಓದೋದನ್ನು ಕಡಿಮೆ ಮಾಡಿದ್ದಾರೆ ಅವರಿಗೆ ಈ ಬಗ್ಗೆ ಅವರಲ್ಲಿ ಕುತೂಹಲ ಮತ್ತು ಆಸಕ್ತಿಯನ್ನು ಮೂಡಿಸಿಬಿಟ್ರೆ ಖಂಡಿತವಾಗಿಯೂ ಅವರು ಕನ್ನಡ ಪುಸ್ತಕಗಳನ್ನು ಓದ್ತಾರೆ ಕನ್ನಡ ಸಾಹಿತ್ಯವನ್ನು ರಚಿಸ್ತಾರೆ ಕನ್ನಡ ನಾಡು ನುಡಿಯ ಬಗ್ಗೆ ನಮ್ಮ ನಿಮ್ಮ ಎಲ್ಲರಷ್ಟೂ ನಮ್ಮ ಯುವ ಪೀಳಿಗೆ ಕೂಡ ಹೆಮ್ಮೆ ಪಡಲಿಕ್ಕೆ ಒಂದು ಆಧಾರ ಸಿಕ್ಕಂಗಾಗುತ್ತದೆ ಅಂತ ನನ್ನ ಅಭಿಪ್ರಾಯ ದಯವಿಟ್ಟು ಎಲ್ಲರೂ ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅವರನ್ನು ಪ್ರೋತ್ಸಾಹಿಸಿ ಈ ಕರ್ನಾಟಕ ಬಲ ಪ್ರೋತ್ಸಾಹ ಮಾಡುವುದರೊಂದಿಗೆ ಕನ್ನಡ ಭಾಷೆಯ ಇತಿಹಾಸದ ಪರಂಪರೆಯ ಬಲ ಕೂಡ ಹೆಚ್ಚಾಗುತ್ತದೆ ಅಂತ ಹೇಳಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ನನ್ನ ವಿಶ್ವಾದ್ಯಂತ ಇರುವಂತಹ ಎಲ್ಲ ಕನ್ನಡ ಬಂಧು ಭಗಿನಿಯರಿಗೆ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ನಮಸ್ಕಾರ